ದೇಗುಲದಲ್ಲಿ ಎರಡು ಮುದ್ದಾದ ನಾಯಿಗಳು, ಹಣೆಗೆ ಅರಶಿನ ಕುಂಕುಮ, ಕತ್ತಿಗೆ ಹೂವಿನ ಹಾರ, ಅಲ್ಲೇ ಮುಂದೆ ಉರಿಯುತ್ತಿರುವ ಆರತಿ, ಅಗರಬತ್ತಿಯ ಪರಿಮಳ. ಅರೆ, ದೇವಸ್ಥಾನದ ದೇವರು ಕೂರುವ ಜಾಗದಲ್ಲಿ ಇದೇನು ನಾಯಿಗಳು ಅನ್ಕೊಂಡ್ರ? ಅಲ್ಲಿ ಇದೆ ವಿಶೇಷ. ಇದುವೇ ನಿಯತ್ತಿಗೆ ಹೆಸರಾದ ನಾಯಿಗಳ ದೇಗುಲ. ಗಣೇಶನಿಗೆ ಇಲಿ, ಶಿವನಿಗೆ ನಂದಿ, ಸುಬ್ರಹ್ಮಣ್ಯನಿಗೆ ನವಿಲು ವಾಹನ ಇರೋದನ್ನ ಕೇಳಿರ್ತೀರಿ. ಆದ್ರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅಗ್ರಹಾರ ಒಳಗೇರಿಹಳ್ಳಿ ಗ್ರಾಮದ ಶಕ್ತಿ ದೇವತೆ ಶ್ರೀ ವೀರಮಾಸ್ತಿ ಕೆಂಪಮ್ಮನಿಗೆ ನಾಯಿಗಳೇ ಕಾವಲು. ಹೀಗಾಗಿ ನಾಯಿಗಳಿಗೆ ಎಂದೇ ಒಳಗೇರಿಹಳ್ಳಿಯಲ್ಲಿ ವಿಶೇಷ ಗುಡಿ ಕಟ್ಟಲಾಗಿದೆ. ಇಲ್ಲಿ ನೀವು ದರ್ಶನ ಮಾಡುತ್ತಿರುವ ಶ್ವಾನಗಳಿಗೆ ನಾಯಿದೊಳೆ ವೀರಪ್ಪ ಎಂದು ಹೆಸರು. ವೀರಮಾಸ್ತಿ ಕೆಂಪಮ್ಮನ ಕಾವಲುಗಾರರಾದ ಈ ನಾಯಿಗಳಿಗೆ ಪ್ರತಿ ಗುರುವಾರ ಭಾನುವಾರ ವಿಶೇಷ ಪೂಜೆ ಪುನಸ್ಕಾರ ನಡೆಸಲಾಗುತ್ತೆ. ವೀರಮಾಸ್ತಿ ಕೆಂಪಮ್ಮ ತಾಯಿಗೆ ಪೂಜೆ ಸಲ್ಲಿಸಿದ ಬಳಿಕ ಶ್ವಾನಗಳಿಗೂ ವಿಶೇಷ ಪೂಜೆ ನಡೆಯುತ್ತೆ. ನಾವು ಇಲ್ಲಿ ವೀರಮಾಸ್ತಿ ಕೆಂಪಮ್ಮ ದೇವಸ್ಥಾನದ ಅರ್ಚಕರು. ನಾವು ಈಗ ಒಂದೂವರೆ ವರ್ಷದಿಂದ ಬಸವಪ್ಪ ಗೌಡಗೆರೆ ಬಸವಪ್ಪ ಬಂದು ನಮ್ಮನ್ನು ಆಯ್ಕೆ ಮಾಡಿ ಈ ವೀರಮಾಸ್ ಕೆಂಪಮ್ಮನ ಪೂಜೆ ಮಾಡೋಕ್ಕೆ ನಮ್ಮನ್ನು ಆಯ್ಕೆ ಮಾಡಿಬಿಟ್ಟಿದೆ. ಅವಾಗಿಂದ ನಾವು ಪೂಜೆ ಮಾಡ್ಕೋತಿದ್ದೀವಿ. ಇಲ್ಲಿ ಕೇವಲ ಪೂಜೆಯೊಂದೇ ಅಲ್ಲ, ನಾಯಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮನಸ್ಸಿನಲ್ಲಿ ಹರಕೆ ಹೊತ್ತರೆ ಆ ಕಾರ್ಯ ನೆರವೇರುತ್ತದೆಯಂತೆ. ಹಲವರಿಗೆ ಈ ಅನುಭವ ಆಗಿದೆಯಂತೆ. ಒಂದು ವೇಳೆ ಹರಕೆ ಮರೆತರೆ ನಾಯಿಗಳಿಂದ ತೊಂದರೆಯಾಗುತ್ತದೆ ಎನ್ನುತ್ತಾರೆ ಒಳಗೇರಿಹಳ್ಳಿ ಗ್ರಾಮದ ಜನರು. ಅಷ್ಟೇ ಅಲ್ಲ, ಈ ಗ್ರಾಮದಲ್ಲಿ ನಾಯಿಗಳಿಗೆ ಎಂಜಲು ಊಟ ಹಾಕಬಾರ್ದಂತೆ. ಆ ರೀತಿ ಮಾಡಿದರೆ ಕನಸಿನಲ್ಲಿ ನಾಯಿಗಳು ಕಿರುಕುಳ ನೀಡುತ್ತವಂತೆ. ಮನೆಯಲ್ಲಿ ಸಾಕಿದ ನಾಯಿಗಳಿಗೆ ಏನಾದರೂ ತೊಂದರೆಯಾದ್ರೆ ಇಲ್ಲಿ ನಾಯಿಗಳನ್ನ ಕರೆತಂದು ಪೂಜೆ ಮಾಡಿದ್ರೆ ಎಲ್ಲಾ ತೊಂದರೆಗಳು ಮಾಯವಾಗುತ್ತವಂತೆ. ಏನ್ ವಿಶೇಷ ಅಂದ್ರೆ, ಎಲ್ಲಾ ಕಡೆ ನಾಯಿನ ಓಡಿಸ್ತಾರೆ, ಇದ್ ಮಾಡ್ತಾರೆ, ಮನೆ ಕೂಡ್ಸಲ್ಲ ಅವರು. ಆದ್ರೂ ನಮ್ಗೆ ನಂಬಿಕೆ ಇದೆ, ನಾಯಿನ ಎಲ್ಲೂ ಇದು ಮಾಡಲ್ವಲ್ಲ ಅಂತ. ನಮಗೆ ಅಂದ್ರೆ ನಾವು ಇದು ತಂದೆ ಮನೆಯೂ ಇದೆ, ಗಂಡನ ಮನೆಯೂ ಇದೆಯೇ, ತಾಯಿ ಮನೆ ದೇವರಿದು. ಆದ್ದರಿಂದ ನಾವು ಬಂದು ಪೂಜಿಸ್ತೀವಿ, ಹರಕೆ ಎಲ್ಲ ಈಡೇರ್ಕೊಂಡಿದ್ದಾವೆ. ಹಾಗಾಗಿ ನಮ್ಮಲ್ಲಿ ಮರ ಇತ್ತು ಮೊದಲು, ಮರದ ಹತ್ರ ನಾವು ಪೂಜೆ ಮಾಡ್ಕೊತಿದ್ವಿ. ಇವಾಗ ಈ ದೇವಸ್ಥಾನ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಕಳ್ಳತನವಾದರೆ ಇಲ್ಲಿ ಬಂದು ಪ್ರಾರ್ಥಿಸಿದರೆ ನಾಯಿಗಳು ಕಳ್ಳರಿಗೆ ಶಿಕ್ಷೆ ನೀಡುತ್ತವೆ ಎಂಬ ಪ್ರತೀತಿಯು ನಾಯಿದೋಳ ವೀರಪ್ಪ ದೇಗುಲದಲ್ಲಿದೆ. ನೋಡಿದ್ರಲ್ಲ, ಇನ್ನಾದರೂ ಯಾರಿಗೂ ಸಹ ಥೂ ನಾಯಿ ಎಂದೆಲ್ಲ ಬೈಬೇಡಿ. ನಾಯಿಗಳಿಗೂ ದೇಗುಲವಿದೆ, ಪೂಜೆ ಪುನಸ್ಕಾರವಿದೆ. ನೀವು ಒಮ್ಮೆ ಬಿಡುವು ಮಾಡಿಕೊಂಡು ನಿಮ್ಮ ಮನೆಯ ನಾಯಿಗಳ ಜೊತೆ ನಾಯಿ ದೇಗುಲದ ದರ್ಶನ ಪಡೆದು ಪಾವನರಾಗಿ.